ಎಸ್ ಇನ್ನು ಮುಂದಿನ ಸುದ್ದಿ ಈ ಹಿಂದೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಹಿರಿಯೂರು ಕ್ಷೇತ್ರದ ಮಾಜಿ ಬಿಜೆಪಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ ಡಿ ಟಿ ಶ್ರೀನಿವಾಸ್ ಅವರನ್ನು ಪಕ್ಷದಿಂದ ಉಚ್ಚನಾ ಉಚ್ಚಾಟನೆ ಮಾಡಿ ಬಳಿಕ ಆದೇಶವನ್ನು ಹಿಂಪಡಿಕೊಳ್ಳಲಾಗಿತ್ತು ಬಿಜೆಪಿ ಇದೀಗ ಪತಿಗೆ ಹೀಗಾದರೂ ಮಾಡಿ ಎಮ್ ಎಲ್ ಸಿ ಟಿಕೆಟ್ ಕೊಡಿಸಲು ಪಣ ತೊಟ್ಟಿರುವ ಅವರು ಪೂರ್ಣಿಮಾ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಹೌದು ಅಕ್ಟೋಬರ್ ಅಂದರೆ ಇವತ್ತು ಚಿತ್ರದುರ್ಗದ ಕೃಷ್ಣ ಯಾದವಾನಂದ ಮಠಕ್ಕೆ ಬಿಜೆಪಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಭೇಟಿ ನೀಡಿದ್ರು ಇದಕ್ಕೆ ಅವರ ಪತಿ ಡಿ ಟಿ ಶ್ರೀನಿವಾಸ್ ಕೂಡ ಸಾಥ್ ಕೊಟ್ಟಿದ್ದಾರೆ ಸಂಜೆ ಕೃಷ್ಣ ಯಾದವ ಮಠಕ್ಕೆ ಭೇಟಿ ನೀಡಿ ಕೃಷ್ಣ ಯಾದವನಂದ ಶ್ರೀ ಸಮ್ಮುಖದಲ್ಲಿಯೇ ಸಮಾಜದ ಮುಖಂಡರ ಜೊತೆ ಚರ್ಚಿಸಿದ್ದಾರೆ ಚಿತ್ರದುರ್ಗದ ಶ್ರೀಕೃಷ್ಣ ಯಾದವಾನಂದ ಮಠಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು ಬಹುತೇಕ ಅಕ್ಟೋಬರ್ ಇಪ್ಪತ್ತು ಕಾಂಗ್ರೆಸ್ ಸೇರ್ಪಡೆ ನಿರ್ಧಾರ ಮಾಡಿದ್ದೆ ಎಂದು ಅಂದುಕೊಂಡಿದ್ದಾರೆ ಈವರೆಗೂ ಕಾಂಗ್ರೆಸ್ ಸೇರ್ಪಡೆ ದಿನಾಂಕ ಖಚಿತವಾಗಿಲ್ಲ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಫೈನಲ್ ಈ ಮೊನ್ನೆ ಅಷ್ಟೇ ಸಂಡೆ ಹೋಗ್ಬಿಟ್ಟು ಸಿ ಎಂನ ಡಿ ಸಿ ಎಂ ಅವರನ್ನ ಭೇಟಿ ಮಾಡಿದ್ರು ಹೀಗಾಗಿ ಅಕ್ಟೋಬರ್ ಇಪ್ಪತ್ತರ ಮೂರು ಆದರೆ ಸೇರ್ಪಡೆ ದಿನಾಂಕ ಇನ್ನೂ ಖಚಿತವಾಗಿಲ್ಲ ಅದು ನಿಗದಿಯಾದ ಬಳಿಕ ನಾನೇ ತಿಳಿಸ್ತೀನಿ ನಮ್ಮ ಸಮಾಜದ ಮುಖಂಡರ ಆಲೋಚನೆಯಂತೆ ಪಕ್ಷ ಬದಲಾವಣೆ ಮಾಡಲಾಗ್ತಿದ್ದೇನೆ ಜೊತೆಗೆ ಪತಿ ಟಿ ಡಿ ಶ್ರೀನಿವಾಸ್ಗೆ ಎಮ್ ಎಲ್ ಸಿ ಟಿಕೆಟ್ ನೀಡಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದರು ಹೌದು ಆಗ್ನೇಯ ಶಿಕ್ಷಕ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ಗೆ ಪರಿಷತ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಲಿದೆ ಎಂದು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಭರವಸೆ ನೀಡಿದ್ದಾರೆ ಆದರೆ ನಾನು ಇನ್ನು ಹಿರಿಯೂರು ಅಥವಾ ಕೇರ್ಪುರಂ ಕ್ಷೇತ್ರ ಎಂದು ತೀರ್ಮಾನ ಮಾಡಿಲ್ಲ ಲೋಕಸಭಾ ಚುನಾವಣೆಗೆ ಇನ್ನೂ ಸಾಕಷ್ಟು ಸಮಯ ಇದೆ ಕಾಂಗ್ರೆಸ್ ಪಕ್ಷ ಸೇರಲು ಯಾವುದೇ ಬೇಡಿಕೆ ಇಟ್ಟಿಲ್ಲ ಹಿರಿಯೂರಲ್ಲಿ ಸೋತಿರೋದ್ರಿಂದ ಜನರ ಸಮಸ್ಯೆಗೆ ಸ್ಪಂದಿಸ್ತೇನೆ ಬಿಜೆಪಿಯಲ್ಲಿ ಕಡೆಗಣನೆ ಆಯಿತು ಎಂದು ನಾನು ಹೇಳಲ್ಲ ನನ್ನ ಕ್ಷೇತ್ರಕ್ಕೆ ಎಸ್ ವೈ ಬೊಮ್ಮಾಯಿ ಹೆಚ್ಚಿನ ಅನುದಾನ ನೀಡಿದ್ದಾರೆ ಆದ್ರೆ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಸಮಾಜವನ್ನು ಕಡೆಗಣಿಸಲಾಗಿದೆ ಅಂತ ಹೇಳಿದ್ರು ಅನೇಕ ಯಾದವ ಸಮುದಾಯ ಭವನ ಹಾಸ್ಟೆಲ್ ಅರ್ಧಕ್ಕೆ ನಿಂತಿವೆ ನನ್ನ ಕಡೆಗೆ ಕಡೆಗಳಿಗೆಯಲ್ಲಿ ಮಂತ್ರಿ ಸ್ಥಾನ ತಪ್ಪಿಸಿದ್ರು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ವೇಳೆ ಗೊಂದಲ ಸೃಷ್ಟಿಸಿದ್ರು ನಮ್ಮನ್ನು ಗಣನೆಗೆ ತೆಗೆದುಕೊಂಡು ನಿಗಮ ಮಾಡಬೇಕಿತ್ತು ಸಮಾಜದ ಮುಖಂಡರ ನಿರ್ಧಾರದಂತೆ ಪಕ್ಷ ಬದಲಾವಣೆ ಮಾಡ್ತಿದ್ದೇವೆ ಹಿಂದುಳಿದ ಸಮಾಜಗಳಿಗೆ ಪಿಯಲ್ಲಿ ಕಷ್ಟವಿದೆ ಎಸ್ ಇದು ಇದು ಪಾಯಿಂಟ್ ಹಿಂದುಳಿದ ಸಮಾಜಗಳಿಗೆ ಪಿಯಲ್ಲಿ ಸಂಕಷ್ಟವಿದೆ ನನ್ನ ಪತಿಯನ್ನು ವಿನಾಕಾರಣ ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ ಸೇರಿಸ್ಕೊಂಡ್ರು ನಮ್ಮ ಸಮುದಾಯಕ್ಕೆ ಬೇಕಾದ ಅನುದಾನವನ್ನ ಸಾಕಷ್ಟು ಕೆಲಸಗಳನ್ನ ಮಾಡೋಕೆ ಆಗಲಿಲ್ಲ ಈ ಕಾರಣದಿಂದ ನನ್ನ ಪತಿಗೂ ಎಮ್ ಎಲ್ ಸಿ ಟಿಕೆಟ್ ಕೊಡ್ತೀನಿ ಅಂದವ್ರೆ ನನ್ನ ರಾಜಕೀಯ ಅವಧಿ ಹೇಳ್ತೀನಿ ಯಾರು ಇಪ್ಪತ್ತನೇ ತಾರೀಕು ಅನ್ಕೊಂಡಿದ್ವಿ ಇನ್ನೂ ಫೈನಲ್ ಆಗಿಲ್ಲ ಬಟ್ ನಾನೇ ತಿಳಿಸ್ತೀನಿ ಅಂತ ಒಟ್ಟಿನಲ್ಲಿ ಬಿ ಜೆ ಪಿಯನ್ನು ಬಿಡ್ತಿರೋ ಕಾರಣವನ್ನು ಪೂರ್ಣಿಮಾ ಶ್ರೀನಿವಾಸ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ